ನಮಸ್ಕಾರ. ವಿಭಿನ್ನ ಕ್ರಿಯೇಷನ್ಸ್ ಅವರ ಸುನೀಲ್ ಕೋಶಿ ಮತ್ತು ಸಮೀರ್ ಕುಲಕರ್ಣಿ ಇವರಿಬ್ಬರು ನನ್ನ ಹತ್ರ ಬಂದು ಒಂದು ವಿಭಿನ್ನವಾದ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ನಾವು ಸ್ವಲ್ಪ ತಮಾಷೆ ಮಾಡಿದ್ದೆ, ಎಲ್ಲರೂ ವಿಭಿನ್ನ ವಿಭಿನ್ನ ಅಂತ ಹೇಳ್ತಾರಪ್ಪ, ಮತ್ತು ಅದೇ ಮಾಡ್ತಾ ಇರ್ತಾರೆ. ನೀವು ಅದನ್ನೇ ಹೇಗೆ ವಿಭಿನ್ನವಾಗಿ ಮಾಡ್ತೀರಿ ಅಂತ ಕೇಳಿದ್ದೆ ನಾನು. ಆಮೇಲೆ ತುಂಬ ಇಷ್ಟವಾದ ವ್ಯಕ್ತಿಗಳು, ಯಾಕಂದರೆ ಸುನೀಲ್ ಕೋಶಿ ಬಹುಶಃ 2-3 ವರ್ಷದ ಹಿಂದೆ ನನಗೆ ಫೋನ್ ಮಾಡಿ ಒಂದು ಹಾಡಿನ ಒಂದು ಆಲ್ಬಮ್ ತರಬೇಕು ಅಂತ ಮಾಡಿದ್ದೀನಿ, ನೀವು ಬರಿಬೇಕು ಅಂತ ಹೇಳಿದ್ರು, ನಾನು ಬರೆಯೋಣ ಅಂತ ಹೇಳಿದ್ದೆ. ಆಮೇಲೆ ಮತ್ತೆ ನಾವೆಲ್ಲ ಸ್ವಲ್ಪ ಚದುರು ಹೋಗಿದ್ವಿ, ಮತ್ತೆ ಅವರು ಈ ಮೂಲಕ ಮತ್ತೆ ಬಂದರು. ಆದರೆ ಸಮೀರ್ ಕುಲಕರ್ಣಿ ಜೊತೆಗೆ ನಾನು ಒಂದೆರಡು ಅವರ ಅರ್ಬನ್ ಲ್ಯಾಡ್ಸ್ ಅನ್ನುವಂಥ ಒಂದು ಆಲ್ಬಮ್ಗೆ ಮತ್ತು ಅದರದ ಸಿಕ್ವೆಲ್ ಒಂದು ಆಲ್ಬಮ್ ಬಂತು, ಅದಕ್ಕೂ ಹಾಡುಗಳನ್ನು ಬರ್ತಿದ್ದೆ. ತುಂಬ ಖುಷಿಯಾಗಿದೆ, ಯಾಕಂದರೆ ಯುವಜನರ ಜೊತೆಗೆ ಒಡನಾಡೋದು ಯಾವತ್ತೂ ನಮ್ಮಂಥವರಿಗೆ ಈ ನಡುವಯಸ್ಸಿನ ಸಂಕ ದಾಟುವವರಿಗೆ ಭಾಳ ಆಹ್ಲಾದದ ಮತ್ತು ಚೈತನ್ಯದ ಒಂದು ವಿಷಯ. ಹೀಗಾಗಿ ಅವರು ಖುಷಿ, ನನ್ನ ಹಾಡಿನಿಂದ ಅವ್ರಿಗೆ ಖುಷಿ ಆಗುತ್ತೆ ಅಂತಂದರೆ ಅದರಿಂದ ಅದಕ್ಕಿಂತ ಜಾಸ್ತಿ ನನಗೆ ಖುಷಿ ಆಗ್ತಾ ಇರುತ್ತೆ. ಏನೋ ಒಂದು ರಿಯಶೂರೆನ್ಸ್, ಓಕೆ ಬಾಬಾ ಯು ಆರ್ ಸ್ಟಿಲ್ ದೇರ್, ಯು ಆರ್ ಸ್ಟಿಲ್ ಥ್ರಾಬಿಂಗ್, ಯು ಆರ್ ಸ್ಟಿಲ್ ಕಿಕ್ಕಿಂಗ್ ಅಂತ. ಹೀಗಾಗಿ ಈ ಒಂದು ಸಣ್ಣ ಗ್ರೂಪಿಗೆ, ಅದು ನಾನ್ ಫಿಲ್ಮಿ ಆದಂಥ ಒಂದು ಕೆಲಸಕ್ಕೆ, ಯಾಕಂದರೆ ನಮ್ಮಲ್ಲಿ ಫಿಲ್ಮ್ ಅಂದ್ಕೂಡ್ಲೇ ಅದರಲ್ಲಿ ಬರೆಯೋದಕ್ಕೆ ಕೆಲವೊಂದು ಪಿಕ್ಲಾಟ್ಗಳಿರ್ತವೆ, ಯಾವುದೋ ಒಂದು ಕಥೆ ಇರುತ್ತೆ, ಯಾವುದೋ ಒಂದು ಸನ್ನಿವೇಶ ಇರುತ್ತೆ, ಯಾವುದೋ ಒಂದು ಕೆಟ್ಟ ಹೀರೋ ಹೀರೋಯಿನ್ ಮುಸುಡಿಗಳಿರ್ತವೆ, ಅದಕ್ಕೆ ಬರಿಬೇಕಾಗತ್ತೆ. ಸೊ ಅದು ನನ್ನದೊಂದು ಯಾವಾಗಲೂ ಒಂದು ಪ್ರಾರಬ್ಧ ಇದೆ. ನಾನು ನನ್ನ ಗೆಳತಿಗೆ, ನನ್ನ ಬಾಳ ಗೆಳತಿಗೆ, ನನ್ನ ಪ್ರೇಯಸಿಗೆ ಹೇಳಲಾಗದ ಸುಂದರ ಸಾಲುಗಳನ್ನು ಯಾವುದೋ ಕತೆ ಹೀರೋಗೆ ಬರಿಬೇಕಲ್ಲ ಅನ್ನುವಂಥ ದುಃಖನೂ ನನಗಿರುತ್ತೆ. ಬಟ್ ಇಲ್ಲಿ ಇಂಥ ಆಲ್ಬಮ್ಗಳಲ್ಲಿ ಅಂಥದ್ದಿರಲ್ಲ, ಯಾಕಂದರೆ ಇಲ್ಲಿ ಸ್ವಲ್ಪ ಫ್ರೀಡಮ್ ಜಾಸ್ತಿ, ಕಲ್ಪನಾಶೀಲತೆಗೆ ಅವಕಾಶ ಜಾಸ್ತಿ. ಆದರೂ ಈ ಒಂದು ಆಲ್ಬಮ್ ಇದೆಯಲ್ಲ, ಇದು ರೀಬೂಟ್, ಇದರಲ್ಲಿ ಒಂದು ರೀತಿ ಕಥಾನಕವನ್ನು ಅವ್ರು ಹೆಣೆದಿದ್ದಾರೆ. ಅಂದರೆ ಒಂದು ಉದ್ಯೋಗ ಕ್ಷೇತ್ರದಲ್ಲಿರುವವರು, ಉದಾಹರಣೆಗೆ ಐಟಿ ಕ್ಷೇತ್ರದಲ್ಲಿರುವಂಥ ಒಂದು ಜನಾಂಗ ಇದೆಯಲ್ಲ, ಅವರ ಸಣ್ಣ ಸಣ್ಣ ತಳಮಳಗಳೇನು, ಅವರ ಆಸೆಗಳೇನು, ಅವರ ಕನಸುಗಳೇನು, ಅವರ ನೋವುಗಳು ಯಾವ ಥರ ಇರ್ತವೆ, ಅವು ಒಬ್ಬರೊಬ್ಬರ ನಡುವೆ ಯಾವ ರೀತಿ ಬಗೆಹರಿಸ್ಕೊಳ್ತಾರೆ, ಇವುಗಳಂತ ಒಂದು ಕಥಾನಕವನ್ನು ಹಿಡ್ಕೊಂಡು ಈ ಆಲ್ಬಮ್ ಮಾಡಿದ್ದಾರೆ ಅವರು. ಹೀಗಾಗಿ ಒಂದು ರೀತಿ ಮಾತು ಕತೆ ಹಾಡು ಇಲ್ಲ, ಅಂದರೆ ಒಂದು ರೀತಿ ಹಾಡು ಹರಟೆ ಅಂತ ಹೇಳ್ಬೋದು, ನಾವು ಕಾಡು ಹರಟೆ ಅಂತೀವಲ್ಲ, ಇದೊಂಥರ ಹಾಡು ಹರಟೆ, ಹಾಡು ಇದೆ ಹರಟೆನೂ ಇದೆ ಅಂತ ಒಂದು ಅಪರೂಪದ ಒಂದು ಪ್ರಯತ್ನ ಕನ್ನಡದಲ್ಲಿ ಮೊದಲ ಬಾರಿಗೆ ಈ ಥರ ಒಂದು ಕಥಾನಕ ಇಟ್ಕೊಂಡು ಜೊತೆಗೆ ಹಾಡು ಇಟ್ಕೊಂಡು ಮತ್ತು ಕಥಾನಕನೂ ಕೂಡ ತುಂಬ ಕಂಟೆಂಪ್ರರಿ ಆದದ್ದು, ತುಂಬ ಪ್ರಸ್ತುತವಾದದ್ದು. ಅಂದರೆ ಇವತ್ತಿನ ನಮ್ಮ ಕನ್ನಡದ ಅಥವಾ ನಮ್ಮ ದೇಶದ ಯುವ ಜನಾಂಗ ಒಂದು ಐ ಟಿ ಕ್ಷೇತ್ರದಲ್ಲೋ, ಅದಕ್ಕಾಗಿ ಬೇರೆ ದೇಶಕ್ಕೆ ಹೋಗಬೇಕಾಗತ್ತೆ, ಅಲ್ಲಿ ದೇಶದ ನೆನಪುಗಳು, ಊರಿನ ನೆನಪುಗಳು, ಮನೆಯ ನೆನಪುಗಳು ಬೇರೆ ರೀತಿಯಲ್ಲಿ ಅವ್ರಿಗೆ ಕಾಡ್ತವೆ, ಅಂಥ ಒಂದು ಜನರ ಭಾವ ಪ್ರಪಂಚವನ್ನು ನಮಗೆ ಕೊಡುವಂಥ ಒಂದು ಆಲ್ಬಮ್. ಆಮೇಲೆ ಈ ಹಾಡುಗಳಲ್ಲಿ ಒಂದು ಕಥಾನಕ ಇದೆ ಅಂತ ಹೇಳಿದೆ ನಾನು. ಆದರೆ ಆ ಕಥಾನಕ ಹಾಡಿನಿಂದ ಹಾಡಿಗೆ ಬೆಳೀತಾ ಹೋಗುತ್ತೆ, ಅಂದರೆ ಒಂದು ಹಾಡಿನಿಂದ ಇನ್ನೊಂದು ಹಾಡಿಗೆ, ಇನ್ನೊಂದು ಹಾಡಿನಿಂದ ಇನ್ನೊಂದು ಹಾಡಿಗೆ ಬೆಳೀತಾ ಹೋಗುವಂಥ ಒಂದು ಕಥಾನಕ ಇದೆ. ಆಮೇಲೆ ಸುನೀಲ್ ಕೋಶಿ ನಮ್ಮ ನಡುವಿನ ಅತ್ಯಂತ ಪ್ರತಿಭಾವಂತ ಗಾಯಕ. ಆಮೇಲೆ ಗಾಯನ ಅಂದರೆ ಈಗ ಸಾಮಾನ್ಯವಾಗಿ ಏನು ಅಂದರೆ ಎಲ್ಲರೂ, ಎಲ್ಲ ಗಾಯಕರು ಸಂಗೀತ ಕಲ್ತಿರ್ತಾರೆ, ಎಲ್ಲ ಗಾಯಕರು ಸ್ವರಬದ್ಧವಾಗಿ ಶ್ರುತಿಬದ್ಧವಾಗಿ ಎಲ್ಲ ಹಾಡ್ತಾರೆ, ಎಲ್ಲರೂ ಪಕ್ಕನೆ ಹಾಡ್ತಾರೆ. ಆದರೆ ಕೆಲವು ಗಾಯಕ ನಮ್ಮನ್ನು ಅವನ ಧ್ವನಿಯೊಳಗಿನ, ಅವನ ಗಾಯಕಿಯೊಳಗಿನ, ಅಂದರೆ ಅವನ ಹಾಡುಗಾರಿಕೆಯೊಳಗಿನ ಒಂದು ಕಂಪನದಿಂದ ಸೆಳಿತಾನೆ. ಅದರಲ್ಲಿ ಒಂದು ಭಾವ ತೀವ್ರತೆ ಇರುತ್ತೆ, ಒಂದು ಕಂಪನ ಇರುತ್ತೆ, ಇಂಟೆನ್ಷನಲ್ ಅಲ್ಲ, ಅದು ಅವನ ಹಾಡುಗಾರಿಕೆಯಲ್ಲೇ ಇರುತ್ತೆ. ನಾವು ಸಾಮಾನ್ಯವಾಗಿ ತುಂಬ ಅನುಭವಿಸ್ಕೊಂಡು ಹಾಡೋದು ಅಂತ ಹೇಳ್ತೀವಿ, ಅನುಭವಿಸ್ಕೊಂಡು ಹಾಡೋದರಲ್ಲೂ ಮತ್ತು ಅಭಿನಯಿಸ್ಕೊಂಡು ಹಾಡೋದರಲ್ಲೂ ಭಾಳ ಡಿಫ್ರೆನ್ಸ್ ಇದೆ. ಕೆಲವರು ಅಭಿನಯಿಸ್ಕೊಂಡು ಹಾಡ್ತಾರೆ, ಅದೇ ಅನುಭವಿಸ್ಕೊಂಡು ಹಾಡೋದು ಅಂತ ಅನ್ಕೋತಾರೆ. ಆವಾಗ ಅಭಿನಯ ಥರ ಕಾಣುತ್ತೆ ಹೊರತೋದು, ಅದೊಂದು ನಾಟಕದ ಹಾಡಿನ ಥರ ಕಾಣುತ್ತೆ ಹೊರತು ಒಂದು ಒಳಗಿನ ಬಂದು ಹಾಡು ಕೇಳಲ್ಲ. ಆದರೆ ರೀಬೂಟ್ ಒಳಗಿನ ಸುನೀಲ್ ಕೋಶಿಯ ಎಲ್ಲ ಹಾಡುಗಳ ಒಂದು ಹಾಡುಗಾರಿಕೆ ಕೇಳಿದ್ರೆ ಅದು ಅಭಿನಯಿಸಿಕೊಂಡು ಹಾಡಿದ್ದಲ್ಲ, ಅದು ಅನುಭವಿಸಿಕೊಂಡು ಆ ಒಂದು ಭಾವವನ್ನು ಆದಷ್ಟು ಆತ್ಮಗತ ಮಾಡಿಕೊಂಡು ಹಾಡಲು ಮಾಡಿದ ಪ್ರಯತ್ನಗಳನ್ನು ಖಂಡಿತ ನಮ್ಮ ಮನಸ್ಸನ್ನು ತಾಟುತ್ತೆ. ಹೀಗಾಗಿ ಒಂದು ತಾಜಾ ಆದ, ಫ್ರೆಶ್ ಆದ, ಯಾವ ಹಳೆಯ ಏನೋ ಯಾವ ಒಂದು ಪಳೆಯೊಳಿಕೆಗಳು ಇಲ್ಲದಂಥ, ಈಗಷ್ಟೇ ಅರಳಿದಂಥ ಒಂದು ಹೂವಿನಂಥ, ಇಬ್ಬನಿಯ ಕೂತಂಥ ಒಂದು ಎಲೆಯಂಥ ಒಂದು ತಾಜಾ ಆದಂಥ ಒಂದು ಮನಸ್ಸು, ಮನಸ್ಸನ್ನು ಪ್ರಸನ್ನಗೊಳಿಸುವಂಥ ಒಂದು ಮನಸ್ಸು ಇವರ ಹಾಡುಗಾರಿಕೆಯಲ್ಲಿದೆ. ಅದು ಈ ಒಂದು ಆಲ್ಬಮಿನ ವಿಶೇಷತೆ. ಹೀಗಾಗಿ ಸುನೀಲ್ ಕೋಶಿಯವರ ಕಂಠದಿಂದ ಅವ್ರು ನನ್ನ ಪದಗಳನ್ನು ಕೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಅದು ಯಾಕಂದರೆ ಪದಗಳು ಸರಿಯಾದ ಹಾಡುಗಾರಿಕೆಯಿಂದ ಬಂದಾಗ ಅದು ಆ ಖುಷಿನೇ ಇಮ್ಮಡಿಯಾಗಿರೋದು, ಅಂದರೆ ಅದು ಬೇರೆ ನೆಲೆಗೆ ಹೋಗ್ತದೆ. ಈಗ ನನ್ನ ಸಾಲುಗಳನ್ನು ಬೇರೆ ನೆಲೆಗೆ ಹಾರಿಸುವಂಥ ಅಥವಾ ಜಿಗಿಸುವಂಥ ಅಥವಾ ನೆಗೆಸುವಂಥ ಒಂದು ಚೈತನ್ಯ ಮತ್ತು ಪ್ರಸನ್ನತೆ ಕೋಶಿಯವರ ಹಾಡುಗಾರಿಕೆಗಿದೆ. ಅವರಿಗೆ ಖಂಡಿತ ಉಜ್ವಲವಾದಂಥ ಒಂದು ಭವಿಷ್ಯ ಇದೆ. ಹೀಗಾಗಿ ಸುನೀಲ್ ಕೋಶಿಯ ಈ ಮುಕ್ತವಾದಂಥ, ಪ್ರಸನ್ನವಾದಂಥ, ಭಾವೋದ್ದೀಪಕವಾದಂಥ, ಇವೋಕೆಟಿವ್ ಆದಂತಹ ಈ ಒಂದು ಹಾಡುಗಾರಿಕೆಗೆ ತಕ್ಕ ಅವಕಾಶಗಳು, ತಕ್ಕ ಏನೋ ಪ್ರತಿಸ್ಪಂದನ ಸಿಗಲಿ ಅಂತ ನಾನು ಹಾರೈಸ್ತೀನಿ.
ಯಾಕಂದ್ರೆ ನಾವು ನಮ್ಮಲ್ಲಿ ಹಾಡುಗಾರ ಇಲ್ಲ 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 ಅಂತ ಹೇಳ್ತಿರ್ತೀವಿ, ಆದರೆ ಹಾಡುಗಾರ ಇದ್ದಾಗ ಅವ್ರನ್ನ ಕೇಳಿಸ್ಕೊಳಕ್ಕೆ ಹೋಗೋದಿಲ್ಲ. ಸೊ ಇಂಥ ಅದ್ಭುತವಾದ ಹಾಡುಗಾರ ಇದ್ದಾರೆ, ಸುಮೀರ್ ಕುಲಕರ್ಣಿ ಅಂತ ಅದ್ಭುತ ಸಂಗೀತಗಾರ. ಇದರ ಈ ಹಾಡಿನ ಸಂಗೀತ ತುಂಬ ತಾಜಾ ಇದೆ. ಇದರಲ್ಲಿ ಅವರು ಬಳಕೆ ಮಾಡಿಕೊಂಡಿರುವಂಥ ಧ್ವನಿಗಳು, ಸೌಂಡ್ಗಳು, ಇಫೆಕ್ಟ್ಸ್ಗಳು, ಅವೆಲ್ಲ ಮಿಕ್ಸಿಂಗು ಎಲ್ಲವೂ ತುಂಬ 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 ಅಂದರೆ ಒಂದು ಪಕ್ವವಾದಂಥ, ಪ್ರಯೋಗಶೀಲವಾದಂಥ, ಅಷ್ಟೇ ಆಪ್ತವಾದಂಥ ಒಂದು ಒಂದು ಆಭರಣವನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಪ್ರಯೋಗಶೀಲ ಮಾಡಿಬಿಟ್ಟು ಅದು ಆಪ್ತ ಆಗ್ತಿದ್ದರೆ ಏನು ಪ್ರಯೋಜನ? ಹೀಗಾಗಿ ಇದು ಪ್ರಯೋಗಶೀಲವೂ ಹೌದು, ಆಪ್ತವೂ ಹೌದು, ಮತ್ತು ತುಂಬ ಬ್ರಿಲಿಯಂಟ್ ಆದಂಥ ಒಂದು ಆಲ್ಬಮ್ಮು. ಅದು ಇದರಲ್ಲಿ ಇನ್ವಾಲ್ವ್ ಆದಂಥ, ಇದರಲ್ಲಿ ಕೆಲಸ ಮಾಡಿದಂಥ ಎಲ್ಲರಿಗೂ ನನ್ನ ಶುಭಾಶಯಗಳು, ವಿಶೇಷವಾಗಿ ಸುನೀಲ್ ಕೋಶಿಗೆ ಮತ್ತು ಸಮೀರ್ ಕುಲಕರ್ಣಿಗೆ. ಮತ್ತು ನನ್ನನ್ನು ಇದರಲ್ಲಿ ಒಂದು ಹಾಡು ಬರೆಯುವುದರ ಮೂಲಕ ಈ ಒಂದು ಸುಂದರವಾದ ಒಂದು ಪರಿಸರದ ಭಾಗವನ್ನಾಗಿ ಮಾಡಿದ್ದಕ್ಕೆ ನಾನು ಅವರಿಗೆ ನಿಜಕ್ಕೂ ಕೃತಜ್ಞನಾಗಿದ್ದೇನೆ.